ಎಂಟು ರವಿ ವರ್ಗಾವಣೆ ದಂಧೆಗೂ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಸಾಕ್ಷಿ. 2022 ಜನವರಿ 22ರಂದು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿ ಈ ಒಂದು ಹೇಳಿಕೆಯನ್ನು ಈತ ನೀಡಿದ್ದ. ಅಂದ್ರೆ ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆ ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿದ್ದೆ, ಕಮಿಷನ್ ಪಡೆದು ವರ್ಗಾವಣೆ ಮಾಡಿಸಿಲ್ಲ ಅಂತ ಸ್ಯಾಂಟ್ರೋ ರವಿ ಹೇಳಿದ್ದ. ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಅಂದ್ರೆ ಏನರ್ಥ? ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿದ್ದೆ, ಕಮಿಷನ್ ಪಡೆದು ವರ್ಗಾವಣೆ ಮಾಡಿಸಿಲ್ಲ ಅಂತ. ಅಳಿಯ ಅಲ್ಲ, ಮಗಳ ಗಂಡ ಅಷ್ಟೇ. ಇನ್ನು ಗೃಹ ಸಚಿವರ ಸ್ನೇಹಿತರ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ತಾ ಇದ್ದಂತ ಸ್ಯಾಂಟ್ರೋ ರವಿ ತನಗೆ ಬೇಕಾದ ಪೊಲೀಸರ ವರ್ಗಾವಣೆಗೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದ. ಗೃಹ ಸಚಿವರ ಸ್ನೇಹಿತರ ಜೊತೆ ಹೆಚ್ಚು ಒಡನಾಟವನ್ನು ಸ್ಯಾಂಟ್ರೋ ರವಿ ಇಟ್ಕೊಳ್ತಾ ಇದ್ದಂತೆ. ಸ್ಯಾಂಟ್ರೋ ರವಿ ಮೂಲಕ ವರ್ಗಾವಣೆಯಾದಂತಹ ಪೊಲೀಸರು ಯಾರು? ಪೊಲೀಸರಿಗೆ ವರ್ಗಾವಣೆ ಮಾಡಿಸಿದಂತ ಪೂರ್ಣ ಲಿಸ್ಟ್ ಅನ್ನ ಹಾಗಾದ್ರೆ ರವಿ ಕೊಟ್ಟಿದ್ದಾನ? ವರ್ಗಾವಣೆಯಾದವರಂತ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ? ಹಾಗಾದ್ರೆ ಯಾರ್ಯಾರು ವರ್ಗಾವಣೆ ಆಗಿರ್ತಕ್ಕಂಥದ್ದು? ಈತನ ಒಂದು ಕೃಪಾ ಕಟಾಕ್ಷದಿಂದ, ಈತನ ಆಶೀರ್ವಾದದಿಂದ ಯಾರೆಲ್ಲ ವರ್ಗಾವಣೆ ಆಗಿದ್ದಾರೆ? ಹಾಗಾದ್ರೆ ಪೊಲೀಸರಂತೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳೇ ಈತನ ಬೆನ್ನಿಗೆ ಬಿದ್ದು ವರ್ಗಾವಣೆ ಮಾಡಿಸಿ ಸರ್, ವರ್ಗಾವಣೆ ಮಾಡಿಸಿ ಸರ್ ಅಂತ ಈತನ ಬೆನ್ನಿಗೆ ಬಿದ್ದು ಸರ್ ಸರ್ ಅಂತ ಕರೆದು ಗೋಗೆರೆದು ವರ್ಗಾವಣೆ ಮಾಡಿಸ್ಕೊಂಡಿರ್ತಕ್ಕಂಥ ಲಿಸ್ಟ್ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು ಎಲ್ಲ ದೊಡ್ಡ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇವತ್ತು ಬೇರೆ ಬೇರೆ ಠಾಣೆಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಡಿವಿಷನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ಈತನ ಒಂದು ಕೃಪಾ ಕಟಾಕ್ಷದಿಂದ, ಆಶೀರ್ವಾದದಿಂದ ವರ್ಗಾವಣೆಯಾಗಿದ್ದಾರೆ. ರಾಜಕಾರಣಿಗಳು ದೊಡ್ಡ ದೊಡ್ಡವರ ಒಂದು ಲಿಂಕನ್ನು ಇಟ್ಕೊಂಡಿರ್ತಕ್ಕಂಥ ಈ ಕಿಂಗ್ ಪಿನ್ ಸ್ಯಾಂಟ್ರೋ ರವಿ ಯಾಕೆ ಇಲ್ಲಿಯವರೆಗೆ ಪತ್ತೆ ಆಗಿಲ್ಲ ಅಂದರೆ, ಆಸಾಮಿಯ ಹಿಂದೆ ದೊಡ್ಡ ದೊಡ್ಡವರ ಒಂದು ಕೃಪಾಪೋಷಿತ ಆಶೀರ್ವಾದ ಇದೆ. ಹಾಗಾಗಿ ಈತನನ್ನು ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಇನ್ವೆಸ್ಟಿಗೇಷನ್ ರೀತಿಯಲ್ಲಿ ಏನಾದರೂ ಇವರು ನಾಟಕ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಈಗ ಕಾಡ್ತಾ ಇದೆ. ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿದ್ದೆ ಅಂತ ಈತ ರಾಜಾರೋಷವಾಗಿ ಹೇಳ್ಕೊಳ್ತಾನೆ ಅನ್ನೋದಾದರೆ, ಕಮಿಷನ್ ಪಡೆದು ವರ್ಗಾವಣೆ ಮಾಡಿಸಿಲ್ಲ ಅಂತಲೂ ಆತ ಹೇಳ್ಕೊಳ್ತಾನೆ. ಆದರೆ ಯಾರಿಗೆ ಗೊತ್ತು? ಗೃಹ ಸಚಿವರ ಸ್ನೇಹಿತರ ಜೊತೆ ಹೆಚ್ಚು ಒಡನಾಟವನ್ನು ಈತ ಇಟ್ಕೊಂಡಿದ್ದಾನೆ. ಇದಕ್ಕೆ ಮಾನ್ಯ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರೇ ಉತ್ತರವನ್ನು ಕೊಡಬೇಕಾಗಿದೆ. ಯಾಕಂದರೆ ನೇರವಾಗಿ ಇದೀಗ ಬಾಣ ಗೃಹ ಸಚಿವರ ಕಡೆಗೆ ತಿರುಗ್ತಾ ಇದೆ. ಹಾಗಾಗಿ ಗೃಹ ಸಚಿವರ ಸ್ನೇಹಿತರ ಜೊತೆಗೆ ಹೆಚ್ಚು ಒಡನಾಟವನ್ನು ಇಟ್ಕೊಳ್ತಿದ್ದೆ ಅಂತ ಸ್ವತಃ ಅವನೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಆಗಿದೆ. ತನಗೆ ಬೇಕಾದಂಥ ಪೊಲೀಸರ ವರ್ಗಾವಣೆಗೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದ ಈತ. ಸ್ಯಾಂಟ್ರೋ ರವಿ ಮೂಲಕ ಸಾಕಷ್ಟು ಪೊಲೀಸರು ವರ್ಗಾವಣೆಯಾಗಿದ್ದಾರೆ. ಪೊಲೀಸರಿಗೆ ವರ್ಗಾವಣೆ ಮಾಡಿಸಿರ್ತಕ್ಕಂಥ ಪೂರ್ಣ ಲಿಸ್ಟ್ ಸಹ ರವಿ ಕೊಟ್ಟಿರ್ತಕ್ಕಂಥದ್ದು. ವರ್ಗಾವಣೆಯಾದವರ ಲಿಸ್ಟ್ನಲ್ಲಿ ಹಾಗಾದರೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೂ ಸಹ ಉತ್ತರ ಇದೆ. ಸ್ಯಾಂಟ್ರೋ ರವಿ ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವ್ಯಕ್ತಿ. ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರ ಒಂದು ಆಶ್ರಯದಲ್ಲಿದ್ದಾನೆ, ಯಾವುದು ಸಹ ಪೊಲೀಸರ ತನಿಖೆಯಲ್ಲಿ ಪತ್ತೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಎಂಟು ದಿನ ಒಂಬತ್ತು ದಿನ ಆಗ್ತಾ ಇದೆ FIR ದಾಖಲಾಗಿ, ಆದರೂ ಸಹ ಈತನನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ವೇಶ್ಯಾವಾಟಿಕೆ ದಂಧೆ, ಮತ್ತೊಂದು ಕಡೆ ರೇಪ್ ಕೇಸ್ ಈತನ ಮೇಲೆ ಇರ್ತಕ್ಕಂಥದ್ದು, ಹಾಗೆ ಈ ಒಂದು ವರ್ಗಾವಣೆ ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದ ಅನ್ನೋದು ಇಷ್ಟೇ ಅಲ್ಲ ಈತನ ಒಂದು ಹಿನ್ನೆಲೆ ಹಿಸ್ಟ್ರಿ. ಕೆದಕ್ತಾ ಹೋದರೆ ಒಂದು ರೀತಿಗೆ ಅಚ್ಚರಿಯ ಆಗುವಂಥ ರೀತಿಯಲ್ಲಿ, ಇಡೀ ರಾಜ್ಯವೇ ಶಾಕ್ಗೆ ಒಳಗಾಗುವಂಥ ರೀತಿಯಲ್ಲಿ ಈತನ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸ್ಯಾಂಟ್ರೋ ರವಿಯ ದಂಧೆಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸಾಕ್ಷಿಗಳು ಸಹ ಲಭ್ಯವಾಗ್ತಾ ಇದೆ. ಸೊ KK ಗೆಸ್ಟ್ ಹೌಸ್ಗೆ ಈತ ಯಾಕೆ ಬಂದ ಅನ್ನುವಂಥದ್ದು ಬಹುಶಃ ಈಗ ನಮಗೆ ಉತ್ತರ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ಅನುಮಾನಗಳಿತ್ತು, ಈ ಸ್ಯಾಂಟ್ರೋ ರವಿಗೆ ಏನಾದರೂ ರಾಜಕೀಯ ವ್ಯಕ್ತಿಗಳ ಒಂದು ಲಿಂಕ್ ಇರಬಹುದಾ ಅನ್ನುವಂಥದ್ದು. ಆದರೆ ಈಗ ಅದು ಕನ್ಫರ್ಮ್ ಆಗ್ತಾ ಇದೆ, ಬಿಕಾಸ್ ಈ ಸ್ಯಾಂಟ್ರೋ ರವಿ BJP ಪಕ್ಷದ ಕಾರ್ಯಕರ್ತ. ಇನ್ನು ಈ ಸ್ಯಾಂಟ್ರೋ ರವಿಯ ಹಿಂದೆ ಬಿದ್ದು ಸರ್ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂತ ದೊಡ್ಡ ದೊಡ್ಡ ಪೊಲೀಸರು ಯಾರೆಲ್ಲ ಈತನ ಹಿಂದೆ ಬಿದ್ದಿದ್ರು, ಯಾರೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದ್ರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ.
ಗುಪ್ತವಾರ್ತೆ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಸಖರಾಯಪಟ್ಟಣ ಸರ್ಕಲ್ಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಗುಪ್ತವಾರ್ತೆ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಸಖರಾಯಪಟ್ಟಣ ಸರ್ಕಲ್ಗೆ ವರ್ಗಾವಣೆ. ಹಲಗೂರು ಠಾಣೆಯ ಪಿಎಸ್ಐ ರವಿಕುಮಾರ್ ಮಳವಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ. ಹಾಗೆ ಅಶೋಕ್ ನಗರ ಇನ್ಸ್ಪೆಕ್ಟರ್ ವರ್ಗಾವಣೆಗಾಗಿ ಗೃಹ ಸಚಿವರ ಕಚೇರಿಯ ವಿಕ್ರಮ್ಗೆ ಮೆಸೇಜ್ ಹೋಗಿತ್ತು. ಶಿವಮೊಗ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ವರ್ಗಾವಣೆ ವಿಚಾರವಾಗಿ ಮೆಸೇಜ್ ಹೋಗಿತ್ತು. ಗೃಹ ಸಚಿವರ ಸ್ನೇಹಿತ ಬಸವರಾಜ್ ವಡ್ಡಾಳ್ಗೆ ಅಶೋಕ್ ನಗರ ಇನ್ಸ್ಪೆಕ್ಟರ್ ಬಿಬಿ ಗಿರೀಶ್ ವರ್ಗಾವಣೆಗೆ ಮೆಸೇಜ್ ಹೋಗಿತ್ತು. ಗೃಹ ಸಚಿವರ ಸ್ನೇಹಿತ ಶ್ರೀನಾಥ್ ಮೂಲಕ ಬಿಬಿ ಗಿರೀಶ್ ವರ್ಗಾವಣೆ ಸಂಬಂಧ ಚರ್ಚೆಗೆ ಗೃಹ ಸಚಿವರೇ ಮಾತನಾಡಿಸೋದಕ್ಕೆ ಮಾತನಾಡಲು ಸಂದೇಶವೂ ಸಹ ಹೋಗಿತ್ತು. ದಿನಾಂಕ 13/1/2022 ಮಧ್ಯಾಹ್ನ 12:39ಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೀವ್ ಅವರನ್ನ ಕುಂಬಲಗೋಡು ಪೊಲೀಸ್ ಠಾಣೆಗೆ ವರ್ಗಾವಣೆ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಸಂದೇಶ. December 11/1/2022 ರಾತ್ರಿ 9:17ಕ್ಕೆ ಡಿಜಿಐ ಅಂಡ್ IGP ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಕಿರಣ್ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿಸೋದಿಕ್ಕೆ, ಹುದ್ದೆಗಳು ಖಾಲಿ ಇರುವ ಪೊಲೀಸ್ ಠಾಣೆಗಳ ಮಾಹಿತಿ ಪಡೆಯೋದಿಕ್ಕೆ ಸಂದೇಶ. ಈ ರೀತಿಯಾಗಿ ಒಂದೊಂದಾಗಿ ಈತ ಯಾರ್ಯಾರಿಗೆ ವರ್ಗಾವಣೆ ಮಾಡಿಸ್ಕೊಟ್ಟಿದ್ದಾನೆ, ಯಾರ್ಯಾರಿಂದ ಎಷ್ಟೆಷ್ಟು ದುಡ್ಡು ತಗೊಂಡಿದ್ದಾನೆ ಎಲ್ಲವನ್ನ ತಾನೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನಲ್ಲಿ ಆತ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಈಗ ಅದೇ ಒಂದು ವಿಚಾರವನ್ನು ಕೋರ್ಟ್ಗೆ ಪೊಲೀಸರು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಗೊತ್ತಿದ್ರು ಸಹ ಸ್ಯಾಂಟ್ರೋ ರವಿಯನ್ನ ಯಾಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ಇವತ್ತು ಇಲಾಖೆಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪೊಲೀಸರು ಸಹ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸಹ ಈತನ ಆಶೀರ್ವಾದ ಸರ್ ಸರ್ ಅಂತ ಕರ್ಕೊಂಡು ಈತನ ಬೆನ್ನಿಗೆ ಬಿದ್ದು ಟ್ರಾನ್ಸ್ಫರ್ ಮಾಡಿಸ್ಕೊಂಡವರೇ ಆಗಿರೋದ್ರಿಂದ ಈತನನ್ನು ಇಲ್ಲಿಯವರೆಗೆ ಹಿಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಈಗ ಇರ್ತಕ್ಕಂಥ ಸತ್ಯ.